ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರದ ಮಹತ್ವದ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳಕ್ ಯಾಕಂದ್ರೆ ಈ ಕ್ಷೇತ್ರದ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂತ ವಿಚಾರನೇ. ಆದ್ರೆ ನನಗಿಲ್ಲಿ ಒಂದ್ಸಲ ಕಳೆದು ನಾನು ತುಂಬಾ ಸಲ ಇದು ನನಗೆ ಅತ್ಯಂತ ಪ್ರಿಯವಾದಂತಹ ಜಾಗ. ನಾನು ಇದು ಎರಡನೇ ಬಾರಿ ನಾನು ಈ ಹೊಸದುರ್ಗಕ್ಕೆ ಜಡ್ಜಾಗಿ ಬಂದಿರೋದು ಕೆಲಸಕ್ಕೆ. ಈಗ ಒಂದು ವರ್ಷದಿಂದ ನಾನು ಇಲ್ಲಿಗೆ ಬಂದಾಗ ಇಲ್ಲಿ ತುಂಬಾ ಸ್ವಚ್ಛತೆ ಇರಲಿಲ್ಲ ಗಮನಿಸ್ದೆ. ನೀರಲ್ಲಾಗ್ಲಿ ಅಥವಾ ಇಲ್ಲಿ ಹೊರಗಡೆ ಆವರಣದಲ್ಲಾಗ್ಲಿ ತುಂಬಾ ಗಲೀಜಿರ್ತಿತ್ತು. ಏಕೆಂದ್ರೆ ನಾವು ಈ ನೀರೇ ತಗೊಂಡೋಗಿ ನಾವು ದೇವರಿಗೆ ಪೂಜೆ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ತಿದ್ರೆ ಎಲ್ಲರೂ ಬಂದಂತ ಭಕ್ತಾದಿಗಳೆಲ್ಲ ಏನೇ ಒಂದು ಪೂಜೆ ಮಾಡಿದ್ರೆ ಇಲ್ಲಿ ಪ್ರಸಾದ ಇಡೋಂಥದ್ದು ಮತ್ತೆ ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಅಂತ ಅಲ್ಲಿ ಎಸ್ಸಿ ಅಂತದ್ದು. ಏಕೆಂದ್ರೆ ನಾವು ಸಾರ್ವಜನಿಕರಾಗಿ ಒಂದು ಈ ಮಹತ್ವ ಈ ಸ್ಥಳದ ಮಹತ್ವವನ್ನ ನಾವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಮತ್ತೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮೊದಲನೇದಾಗಿ. ಅದೇನಾಗ್ತಿತ್ತು ಅಂದ್ರೆ ಅಲ್ಲಿ ಎಂದ್ರೂ ಸಹ ಅಲ್ಲಿ ಹೋಗ್ತಿತ್ತು. ಆ ನೀರನ್ನೇ ತಗೊಂಡೋಗಿ ನಾವು ದೇವರಿಗೆ ಪೂಜೆ ಮಾಡ್ತೀವಿ, ಹೌದಲ್ವಾ? ಸೊ ಅವಾಗ ಅಲ್ಲಿ ನಮ್ಮ ಕರ್ತವ್ಯ ಏನು? ನಾವು ಒಬ್ರು ಮನುಷ್ಯರಾಗಿ ಒಂದು ದೇವರಿಗೆ ನಾವು ಸಲ್ಲಿಸಬೇಕಾದಂತಹ ವಿಧಿವಿಧಾನಗಳನ್ನ ನಾವು ಮರೆತ್ಕೊಂಡು ಅಲ್ಲಿ ನೀರನ್ನ ಗಲೀಜು ಮಾಡಿ ತಗೊಂಡಾಗ ಹಾಕಿದ್ರೆ ಅದ್ರ ಫಲ ನಮಗೆ ಸಿಗುತ್ತಾ? ಸಿಗಲ್ಲ. ಸೊ ಹಾಗಾಗಿ ನನಗೆ ಏನನ್ನಿಸ್ತು, ಫಸ್ಟು ಇದನ್ನ ಕ್ಲೀನ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಮ್ಮ ಹೊಸದುರ್ಗದ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಲ್ ಲಾಸ್ಟ್ ಟೈಮ್ ಒಂದು ಫಂಕ್ಷನ್ಗೆ ಹೋಗಿದ್ವಿ NSS ಸ್ಟೂಡೆಂಟ್ಸು, ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ನನಗೇನೋ ಗೊತ್ತಿಲ್ಲ, ಅಲ್ಲಿ ಕೂತಿದ ತಕ್ಷಣ ನನಗೆ ಹೊಳೆದಿದ್ದು ಅದೇನೆ, ಯಾಕೆ ಸ್ಟೂಡೆಂಟ್ಸ್ಗಳವ್ರನ್ನ ಸಹಾಯದಿಂದ ಕರೆಸಿ ಅದನ್ನು ಸ್ವಚ್ಛತೆ ಮಾಡಬಾರ್ದು ಈ ಕ್ಷೇತ್ರನ ಅಂತ. ಅದು ಕೋಇನ್ಸಿಡೆನ್ಸ್ ಏನೋ ನನಗೆ ಗೊತ್ತಿಲ್ಲ. ನಿನ್ನೆ ನಾವು ಅಯೋಧ್ಯೆಯಲ್ಲಿ ರಾಮ ಇದ್ರನ್ನ ಪ್ರತಿಷ್ಠಾನೆ ಮಾಡಿದ್ವಿ, ಅದ್ರ ಜೊತೆಗೆ ಇದನ್ನು ಸಹ ಕ್ಲೀನ್ ಮಾಡಿಸ್ಬೇಕು ಅನ್ನೋದೇನೋ ನನಗೆ ಗೊತ್ತಿಲ್ಲ, ಆ ಐಡಿಯಾ ಬಂತು ಅವತ್ತು. ಸೊ ಅವತ್ತು ಹಂಗೆ ಅಂದ್ಕೊಂಡ ತಕ್ಷಣ ನಾನು ನೆಕ್ಸ್ಟ್ ಡೇನೇ ಎಲ್ಲರೂ ಇವರೂ ಇಲ್ಲಿ PDO ಆಗಲಿ ಅಧ್ಯಕ್ಷರಾಗಲಿ ಕರೆಸ್ದೆ. ಕರೆಸ್ಬಿಟ್ಟು ನಾನು ಹೇಳಿದೆ, ನೀವೇನು ಮಾಡ್ತೀರೇನೋ ನನಗೆ ಗೊತ್ತಿಲ್ಲ, ಆ ಕ್ಷೇತ್ರ ಅಲ್ಲಿ ಕ್ಲೀನ್ ಆಗಬೇಕು. ಕ್ಲೀನ್ ಆಗೋದಲ್ಲ, ಅಧಿಕಾರಿಗಳೆಲ್ಲ ಸೇರಿ ನಿಮ್ಮ ಊರು ಬಂದು ಸ್ವಚ್ಛತೆ ಮಾಡಿಕೊಡ್ತಾರೆ. ಸ್ಟೂಡೆಂಟ್ಸ್ಗಳು NSS ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ ಮುಂದೆ ಅದನ್ನ ಇದೇ ರೀತಿ ನೀವು ಇಲ್ಲಿ ಊರಿನವ್ರು ಇರೋರೆಲ್ಲರೂ ಕಾಪಾಡ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಎಲ್ಲ ಬಂದು ಅಧಿಕಾರಿಗಳೇ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಊರಿನವರಾಗಿ ಜವಾಬ್ದಾರಿನೂ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಇದ್ದೀರಿ, ನಿಮ್ಮ ಮೇಲೆ ಜವಾಬ್ದಾರಿ ಇದೆ. ಯಾಕೆಂದ್ರೆ ಅಂತ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಕೆಲವರಿಗೆ ಗೊತ್ತಿರಲ್ಲ, ಅಂಥವರಿಗೆ ನಾವು ಅವೇರ್ನೆಸ್ ಕೊಡಬೇಕು. ನಮ್ಮ ಆವರಣನ ಸ್ವಚ್ಛವಾಗಿ ಇಟ್ಕೋಬೋದು, ಇಲ್ಲಿ ಯಾವುದೇ ರೀತಿಯಾದಂಥ ಕಸಗಳನ್ನ ಎಸಿಬಾರ್ದು. ಅಲ್ಲಿ ಎಲ್ಲಿ ಸೂಕ್ತವಾದ ಜಾಗದಲ್ಲಿ ಅವರಿಗೆ ಕಸದ ತೊಟ್ಟಿನಾರ ಇಟ್ಟು ಎಲ್ಲನೂ ಅಲ್ಲಿಗೆ ಹಾಕಬೇಕು. ಪ್ರಸಾದ ನಾನು ಅದನ್ನೇ ಹೇಳ್ತಾ ಇದ್ದೆ. ಹೌದು, ನಾವು ಸಂಪ್ರದಾಯನ ಫಾಲೋ ಮಾಡಬೇಕು. ಆ ಸಂಪ್ರದಾಯದಿಂದ ನಾವು ದೇವಸ್ಥಾನನ ಸ್ವಚ್ಛತೆಯನ್ನು ಇಟ್ಕೋಬೇಕೆ ಹೊರತು ಹಾಳು ಮಾಡಬಾರ್ದು. ಹಾಗಾಗಿ ನಾನು ಅದನ್ನು ಅವ್ರ ಜೊತೆ ಮಾತಾಡಿದೆ, ಎಲ್ಲಿ ಒಂದು ಪ್ರಸಾದಕ್ಕೆ ಅದಕ್ಕೊಂದು ಜಾಗ ಮಾಡಿ ಅಲ್ಲೇ ಇಡಂಗೆ ಮಾಡಿ ಎಲ್ಲ ಸಿಕ್ಕಿದ ಕಡೆ ಪ್ರಸಾದಗಳನ್ನ ಇಡೋದು ಬೇಡ, ಅದಕ್ಕೊಂದು ವಿಶೇಷತೆ ಇರುತ್ತೆ, ಆ ವಿಶೇಷತೆ ನಾವು ಹಾಳು ಮಾಡಬಾರ್ದು ಅಂತ ಹೇಳಿ ಇವತ್ತು ಸ್ವಚ್ಛತೆಯಾಗಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಮತ್ತು ದೇವಸ್ಥಾನಕ್ಕೆ ಬಂದಿದ್ದು ಒಂದು ನನಗೆ ತುಂಬ ಮನಸ್ಸಿಗೆ ತುಂಬ ಶಾಂತಿ ಕೊಡ್ತಾ ಇದೆ. ಎಲ್ಲರಿಗೂ ಇಲ್ಲಿರೋಂತ ನನ್ನ ಗ್ರಾಮಸ್ಥರಿಗೆ ಕೇಳ್ಕೊಳ್ಳೋದಂಗೆ ಇಷ್ಟೇ, ದಯವಿಟ್ಟು ದೇವಸ್ಥಾನನ ಸ್ವಚ್ಛತೆನ ಕಾಪಾಡಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ಮುಂದೆ ನಾನು ಯಾವಾಗ ಬಂದರೂ ಇದೇ ರೀತಿ ಇರಬೇಕು ಅಂತ ಆಶಯ ಪಡ್ತೀನಿ. ನಮಃ.
ಜಿವಿ ಟಿವಿ, ಇದು ನಿಮ್ಮ ಧ್ವನಿ.